ಹಾಯ್, ನಮಸ್ಕಾರ. ಸುಮನ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇತ್ತೀಚೆಗೆ ಶಾಪ್ಜಿನಲ್ಲಿ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಲಾಸ್ಟ್ ಟೈಮ್ ನಾನು ನಿಮಗೆ ಈ ಒಂದು ಸ್ಯಾರಿನ ತೋರಿಸಿದೆ. ಇನ್ಮೇಲೆ ಶಾಪ್ಜಿನಲ್ಲಿ ನಿಮಗೆ ಬಟ್ಟೆಗಳು ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಸ್ಯಾರಿನ ವೇರ್ ಮಾಡಿ ತೋರಿಸಿ ಏಕೆ ಕಾಣಿಸ್ತೀರಾ ಅಂತ ಅಂದ್ಬಿಟ್ಟು ನೋಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ಸ್ಯಾರಿನ ವೇರ್ ಮಾಡಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು, ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಶಾಪ್ಜಿದು ಸ್ವಲ್ಪ ಇನ್ಫಾರ್ಮೇಷನ್ ಕೆಲವರಿಗೆ ಗೊಂದಲ ಇದೆ. ಸೊ ಅದಕ್ಕೋಸ್ಕರ ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನೀವು ನೋಡ್ತಾ ಇದ್ದೀರ, ನಾನಿವತ್ತು ಏನು ಈ ಒಂದು ನೆಕ್ಲೆಸ್ ಸೆಟ್ ಕೂಡ ಹಾಕಿದ್ದೀನಲ್ವಾ, ಇದನ್ನು ಕೂಡ ಶಾಪ್ಜಿನಲ್ಲೇ ಶಾಪ್ ಮಾಡಿದ್ದು. ಸೊ ನನಗೆ ಮುತ್ತಿಂದು ಸರಗಳು ಅಂತಂದರೆ ತುಂಬಾ ಇಷ್ಟ ಇತ್ತು. ಸೊ ಇದನ್ನು ನೋಡಿದ ತಕ್ಷಣ ಈ ಡಿಸೈನ್ ನನಗೆ ಸಖತ್ ಇಷ್ಟ ಆಗಿದ್ದರಿಂದ ತೊಗೊಂಡೆ. ಇನ್ನೊಂದೇನಪ್ಪಾ ಅಂತಂದರೆ, ಹೊರಗಡೆ ನಾವು ಪರ್ಚೇಸ್ ಮಾಡಬೇಕು ಅಂತ ಹೋದಾಗೆಲ್ಲ ಆಲ್ಮೋಸ್ಟ್ 1000 ರೂಪಾಯಿಗಳ ಮೇಲೇ ಇರುತ್ತೆ. ಸೊ ನಾವು ಸ್ಯಾರಿನ ವೇರ್ ಮಾಡಿದಾಗ ಅದಕ್ಕೆ ಕಾಂಬಿನೇಷನ್ ಆಗಿ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸರ್ಚ್ ಮಾಡ್ತಾ ಇರ್ತೀವಲ್ವಾ. ಸೊ ಅಂಥವ್ರಿಗೆ ಆ್ಯಕ್ಚುಲಿ ಶಾಪ್ಜಿನಲ್ಲಿ ಕಲೆಕ್ಷನ್ಸ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಕೆಲವರು ಮ್ಯಾಮ್ ಅದರಲ್ಲಿ ತುಂಬ ಕಡಿಮೆ ಪ್ರಾಡಕ್ಟ್ ಇದೆ ಅಂತ ಹೇಳ್ತಾ ಇದ್ರಿ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಅದು ಸ್ಟಾರ್ಟ್ಅಪ್ ಕಂಪನಿ. ಸೊ ಪ್ರಾಡಕ್ಟ್ಗಳೆಲ್ಲ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಆಮೇಲೆ ಈಗ ನಿಮ್ಮ ಈ ಒಂದು ಸ್ಯಾರಿ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಸ್ಯಾರಿ ಇರ್ಬೋದು, ಹಾಗೆ ಈ ಒಂದು ಜ್ಯುವೆಲರಿ ಇರ್ಬೋದು, ಯಾವ ರೀತಿ ನಾನು ಶಾಪ್ ಮಾಡಿದೆ ಶಾಪ್ಜಿನಲ್ಲಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಸ್ಯಾರಿನಲ್ಲಿ ಫುಲ್ ಪಿಕ್ನ ನೀವು ಇಲ್ಲಿ ನೋಡ್ಬೋದು. ಸೊ ಯಾವ ರೀತಿ ನಾನು ಶಾಪ್ಜಿನಲ್ಲಿ ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು, ನೀವು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ಈ ಒಂದು ಸ್ಯಾರಿ ಇರ್ಬೋದು ಅಥವಾ ನಾನು ವೇರ್ ಮಾಡಿರೋ ಈ ಒಂದು ನೆಕ್ಲೆಸ್ ಇರ್ಬೋದು ಅಥವಾ ಬೇರೆ ಏನೇ ನೀವು ಪರ್ಚೇಸ್ ಮಾಡೋದಾದರೆ, ನಾನು ಕೆಳಗಡೆ ಲಿಂಕನ್ನು ಹಾಕಿರ್ತೀನಿ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ ಮೂಲಕ ಹೋಗಿ ನೀವು ಏನು ಬೇಕಾಗುತ್ತೆ, ನಿಮಗೆ ಏನು ಬೇಕು ಅಂತ ನಿಮಗೆ ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ನೀವು ಪರ್ಚೇಸ್ ಮಾಡ್ಬೋದು. ಹಾಗೇ ಶಾಪ್ಜಿ ಅವರ ಡೀಲ್ಸ್ಗಳೇನು ನಡೀತಾ ಇದೆ ಅಂತ ಅನ್ನೋದು ಕೂಡ ನೀವು ತಿಳ್ಕೋಬೇಕು ಅಂತ ಅಂದರೆ ವಾಟ್ಸಪ್ ಲಿಂಕು ಕೂಡ ಇದೆ ಅವ್ರದ್ದು. ಸೊ ಆ ಲಿಂಕ್ ಮೂಲಕ ಹೋಗಿ ನೀವು ಬೇಕಾದರೆ ಏನು ಗ್ರೂಪನ್ನು ಜಾಯಿನ್ ಆಗ್ಬೋದು. ಹಾಗೆಯೇ ಡೀಲ್ಸ್ಗಳೆಲ್ಲ ಏನು ನಡೀತಾ ಇರುತ್ತೆ ಅನ್ನೋದು ಕೂಡ ತಿಳ್ಕೋಬೋದು. ಆಮೇಲೆ ನೀವು ಯಾರಾದರೂ ವ್ಯೂವರ್ಸು ಮೊದಲನೇ ಬಾರಿಗೆ ನನ್ನ ಲಿಂಕ್ ಮೂಲಕ ನೀವೇನಾದರೂ ಶಾಪ್ಜಿಗೆ ಹೋಗಿದ್ದೀರಾ ಅಂತ ಅಂದು ನೀವೇನಾದರೂ ಪರ್ಚೇಸ್ ಮಾಡಿದ್ರಿ ಅಂತ ಅಂದರೆ, ಅಂದರೆ ಮೊದಲನೇ ಸಲ ನೀವೇನಾದರೂ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೀರಾ ಅಂತ ಅಂದರೆ ಫ್ರೀ ಗಿಫ್ಟು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಕಡಿಮೆ ಬೆಲೆಗೆ ಒಂದು MRP ರೇಟ್ ಏನಿದೆ ಅದಕ್ಕೂ ಕಡಿಮೆ ಬೆಲೆಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನೋ ಪ್ರಾಡಕ್ಟ್ಗಳನ್ನು ನಿಮಗೆ ತಲುಪಿಸೋ ಒಂದು ಉದ್ದೇಶದಿಂದ ಶಾಪ್ಜಿ ನಿಂತಿದೆ ಅಂತ ಹೇಳ್ಬೋದು. ಸೊ ನಾನು ಯಾವ ರೀತಿ ಶಾಪ್ ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾನು ಶಾಪ್ಜಿ ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀನಿ. ಆ ಶಾಪ್ಜಿ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ಒಂದಷ್ಟು ಕ್ಯಾಟಗರಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನಾನು ವುಮ್ಯಾನ್ಸ್ ಅಂತ ಇದೆ. ಸೊ ವುಮ್ಯಾನ್ ಅಂತ ಇರೋದನ್ನ ಓಪನ್ ಮಾಡಿದೆ. ಅಲ್ಲಿ ನೋಡ್ಬೋದು ಸಪ್ರೇಟ್ ಕ್ಯಾಟಗರಿ ಮಾಡಿದ್ದಾರೆ, ಮೇಕಪ್, ಫ್ಯಾಷನ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಅಂತ. ಸೊ ಸ್ಯಾರಿ ನಾನು ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇರುವಂಥ ಪ್ರಾಡಕ್ಟ್ಗಳಲ್ಲೇ ನಿಮಗೆ ಇಷ್ಟ ಆಗುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಂದಷ್ಟು ಜಾಸ್ತಿ ಪ್ರಾಡಕ್ಟ್ಗಳನ್ನು ನೀವು ನೋಡ್ಬೋದು ಶಾಪ್ಜಿನಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ಮದುವೆಗಳು, ಈ ಫಂಕ್ಷನ್ಸ್ಗಳು ಅಂತ ಅಂದಾಗ ನಾವೆಲ್ಲ ಬಾಡಿಗೆಗೆ ಅಂತ ಅಂದ್ಬಿಟ್ಟು ಈ ಜ್ಯುವೆಲರಿ ಸೆಟ್ಗಳನ್ನು ತೊಗೊಳ್ತೀವಿ. ಮಿನಿಮಮ್ ಅಂತಂದರೆ 4000 ರೂಪಾಯಿ ಒಂದು ದಿನಕ್ಕೆ ಪೇ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ 500 ರೂಪಾಯಿ ಒಳಗಡೆ ಇದೆ ಈ ಸೆಟ್ಗಳು. ಒಂದು ನಿಮಗೆ ಲಾಂಗ್ ನೆಕ್ಲೆಸ್ ಇಷ್ಟ ಆಯಿತು ಮತ್ತು ಚಿಕ್ಕದೊಂದು ಇಷ್ಟ ಆಯಿತು ಅಂತ ಪರ್ಚೇಸ್ ಮಾಡಿದ್ರು 1000 ರೂಪೀಸ್ ಒಳಗಡೆ ನಿಮಗೆ ಲೈಫ್ ಟೈಮ್ ನಿಮ್ಮ ಜೊತೆ ಇಟ್ಕೊಳ್ಳೋ ರೀತಿಯಲ್ಲಿ ಈ ನೆಕ್ಲೆಸ್ ಸೆಟ್ಗಳು ಸಿಗುತ್ತೆ. ಸೊ ನಿಮ್ಮ ಮನೇಲಿ ಫಂಕ್ಷನ್ಸು ಏನೇ ಒಂದು ಅಂತ ಅಂದ್ರೂ ಓನ್ ಏನು ಪ್ರಾಡಕ್ಟ್ ನಿಮ್ಮ ಮನೆಯಲ್ಲೇ ಇರುತ್ತೆ. ಸೊ ದುಡ್ಡು ಕೊಟ್ಟು ಒಂದು ದಿನಕ್ಕೆ 4-5 ಸಾವಿರ ರೂಪಾಯಿ ಗಟ್ಟಲೆ ಕೊಡೋ ತಾಪತ್ರೆ ಕೂಡ ಇರೋದಿಲ್ಲ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ನನಗೆ, ಮ್ಯಾಮ್ ನಾನು ಆರ್ಡರ್ ಮಾಡಿರೋದು ಸಿಗ್ತಾ ಇಲ್ಲ, ಹೇಗೆ ನೋಡೋದು, ಎಲ್ಲಿ ನೋಡಬೇಕಂತ. ಇಲ್ಲಿ ನೀವು ನೋಡ್ಬೋದು ಹೋಮ್, ಟಿವಿ, ಮೈ ಗ್ರೂಪ್, ಮೀ ಅಂತ ಇದೆ. ಸೊ ಈ ಮೀ ಅಂತ ಇದೆಯಲ್ವಾ, ಅಲ್ಲಿ ಮೈ ಆರ್ಡರ್ ಅಂತ ಇದೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ, ಸೊ ಇಲ್ಲಿ ಮೈ ರಿವರ್ಡ್ಸ್ ಅಂತ ಇದೆ ಅದು ನೋಡ್ಬೋದು. ಆರ್ಡರ್ ಅಂತ ಇದೆಯಲ್ವ, ಅದನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಆರ್ಡರ್ ಮಾಡಿರುವಂಥ ಪ್ರಾಡಕ್ಟ್ಗಳದ್ದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಬೇಕು ಅಂತ ಅನ್ನೋದನ್ನು ಇದು ಮಾಡ್ಬೋದು, ಮತ್ತು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಇಲ್ಲೇ ನೀವು ಮಾಡಬೇಕಾಗತ್ತೆ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ.
ನೋಡಿದ್ರಲ್ವಾ ಶಾಪ್ ಜಿನಲ್ಲಿ ಯಾವ ರೀತಿ ಶಾಪ್ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ಸ್ಗಳಲ್ಲೇ ನಿಮಗೆ ಬೇಕಾಗಿರುವಂತಹದ್ದು ಇಷ್ಟ ಆಗಿರುವಂತಹ ಪ್ರಾಡಕ್ಟ್ಗಳನ್ನು ಶಾಪ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಪ್ರಾಡಕ್ಟ್ಗಳು ಬರ್ತಾ ಇರುತ್ತೆ. ಸೊ ಹೊರಗಡೆ ನಾವು MRP ರೇಟ್ ಕೊಟ್ಟು ಮತ್ತು ಇನ್ನು ಬೇರೆ ಆ್ಯಪ್ಗಳಲ್ಲಿ ಅಂತ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಕೊಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಶಾಪ್ ಜಿನಲ್ಲಿ MRP ರೇಟ್ಗಿಂತಲೂ ಕಡಿಮೆ ಇದೆ. ಹಾಗೇ ದುಡ್ಡು ಕೂಡ ಸೇವ್ ಆಗುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಕೂಡ ಇರೋದಿಲ್ಲ. ನಿಮಗೆ ಬೇಕು ಅನ್ನೋ ಪ್ರಾಡಕ್ಟ್ಗಳು ಏನು ಬೇಕು ಅಂತ ಅನ್ಸುತ್ತೆ ಆ ಪ್ರಾಡಕ್ಟನ್ನು ಶಾಪ್ ಜಿನಲ್ಲಿ ಶಾಪ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಇಷ್ಟ ಆಯಿತು ಅಂತ ಲೈಕ್ ಮಾಡಿ. ಹಾಗೆ ಸ್ಯಾರಿ ಮತ್ತು ನನ್ನ ಈ ಒಂದು ಜ್ಯುವೆಲರಿ ಸೈಟ್ ಕೂಡ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತು ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ.